ಸ್ವಲ್ಪ ಯೋಚಿಸಿ ನೋಡಿ, ನೀವು ಯಾರನ್ನಾದರೂ ಪ್ರೀತಿಸುತ್ತಿರುತ್ತೀರಾ? ಆದರೆ ನೀವು ಪ್ರೀತಿಸುತ್ತಿರುವ ವ್ಯಕ್ತಿಯನ್ನ ನೀವು ಯಾವತ್ತೂ ನೋಡಿರುವುದೇ ಇಲ್ಲ. ನಿಮಗೆ ಒಬ್ಬ ಚಿಕ್ಕ ಮಗನು ಇರುತ್ತಾನೆ, ಆತನೊಂದಿಗೆ ನೀವು ಇಡೀ ದಿನ ಮಾತನಾಡುತ್ತೀರಿ, ಆದರೆ ನಿಮ್ಮ ಮಗನನ್ನು ನೀವು ಯಾವತ್ತೂ ನೋಡಿರಲು ಸಾಧ್ಯವೇ ಇಲ್ಲ. ಸ್ವಲ್ಪ ಯೋಚಿಸಿ ನೋಡಿ, ಅದೆಷ್ಟು ದುಃಖದಿಂದ ತುಂಬಿದೆ ಅಂತ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಬಣ್ಣಗಳು ತುಂಬಿಕೊಂಡಿವೆ, ಆದರೆ ನೀವು ಅದರಲ್ಲಿನ ಒಂದು ಬಣ್ಣವನ್ನು ನೋಡಿರಲು ಸಾಧ್ಯವಾಗಿರುವುದಿಲ್ಲ. ಈಗ ನಾನು ಹೇಳಿರುವುದೆಲ್ಲ ಆ ಜನರ ನಿಜವಾದ ಸತ್ಯ ಘಟನೆಯಾಗಿದೆ. ಅವರಿಗೆ ದೇವರು ನೋಡಲು ದೃಷ್ಟಿಯನ್ನೇ ನೀಡಿರುವುದಿಲ್ಲ. ನಾನು ಇವತ್ತು ನಿಮಗೆ ಎರಡು ನಿಜವಾದ ಕಥೆಗಳನ್ನು ಹೇಳಲಿದ್ದೇನೆ. ಮೊದಲನೆಯ ಕಥೆ ಜೀನ್ ಪರ್ಡಿಯವರ್ದಾಗಿದೆ. ಅಮೆರಿಕದಲ್ಲಿರುವ ಕೊಲರಾಡೋದಲ್ಲಿರುವ ಜೀನ್ ಅವರು ತುಂಬ ವರ್ಷಗಳ ತನಕ ಕಣ್ಣುಗಳು ಇಲ್ಲದೆ ತಮ್ಮ ಜೀವನವನ್ನು ನಡೆಸಿದ್ದಾರೆ. ಇವರು 15 ವರ್ಷದವರಾಗಿದ್ದಾಗಲೇ ಡಾಕ್ಟರ್ಸ್ ಇವರಿಗೆ ಹೃದಯ ಒಡೆಯುವಂತಹ ಸುದ್ದಿಯನ್ನು ನೀಡಿದರು. ಡಾಕ್ಟರ್ಸ್ ಇವರಿಗೆ ತಿಳಿಸಿದ್ದು, ಇವರ ಶರೀರದಲ್ಲಿ ಟಾರ್ಗೆಟ್ಸ್ ರೋಗದ ಲಕ್ಷಣಗಳು ಕಂಡು ಬರುತ್ತವೆ ಅಂತ. ಈ ರೋಗವು ನೇರವಾಗಿ ನಿಮ್ಮ ಕಣ್ಣುಗಳ ರೆಟಿನಾ ಮೇಲೆ ಪ್ರಭಾವ ಬೀರುತ್ತದೆ, ಮತ್ತು ಈ ರೋಗಕ್ಕೆ ತುತ್ತಾದ ಕೇವಲ ವಸ್ತುಗಳ ಔಟ್ಲೈನ್ಗಳನ್ನು ಮಾತ್ರ ನೋಡಬಹುದು, ಇದನ್ನು ಹೊರತು ಮತ್ತೇನಿಲ್ಲ. ಪೂರ್ತಿ 15 ವರ್ಷಗಳ ತನಕ ಜೀನ್ ಅವರು ತಮ್ಮ ಜೀವನವನ್ನು ಈ ರೋಗ ಮತ್ತು ಯಾವತ್ತೂ ಮುಗಿಯದ ಕತ್ತಲೆಯ ಜೊತೆ ಕಳೆದಿದ್ದಾರೆ. ಇವರಿಗೆ ನೋಡಲು ಕಣ್ಣು ಕಾಣುತ್ತಿದ್ದರೂ ತಮ್ಮ ನಂಬಿಕೆ ಕಳೆದುಕೊಂಡಿರಲಿಲ್ಲ. ಇವರು ಅಂಥ ಎಲ್ಲ ಪರಿಸ್ಥಿತಿಗಳನ್ನು ಸ್ವೀಕರಿಸಿದರು. ಒಂದು ದಿನ ಇವರಿಗೆ ತಮ್ಮ ಪ್ರೀತಿ ಸಿಕ್ಕಿತು. ಇವರ ಹೆಸರು ಜಾಯ್ ಆಗಿತ್ತು. ಜಾಯ್ ಅವರನ್ನು ಭೇಟಿಯಾದಾಗ ಇವರಿಗೆ ಜೀನ್ ಅವರ ರೋಗದ ಬಗ್ಗೆ ತಿಳಿದಿರಲಿಲ್ಲ. ಯಾಕೆಂದರೆ ಜಾಯ್ ಅವರನ್ನು ನೋಡಿಯೂ ಜೀನ್ ಅವರು ಆಕೆಯನ್ನು ನೋಡಿ ಸುಮ್ಮನೆ ಹೋದರು. ಜಾಯ್ ಅವರಿಗೆ ಇದು ತಮಾಷೆ ಅಂತ ಕಂಡಿತು, ಆದರೆ ನಿಜ ಏನು ಅಂತ ಜಾಯ್ಗೆ ನಂತರ ತಿಳಿಯಿತು. ನಂತರ ಇವರಿಬ್ಬರು ಮದುವೆಯಾದರು. ನಂತರ ಇವರಿಗೆ ಒಂದು ಗಂಡು ಮಗುವು ಕೂಡ ಆಯಿತು. ಇದಕ್ಕೆ ಲಿಂಕನ್ ಅಂತ ಹೆಸರಿಟ್ಟರು. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಜೀನ್ ಅವರು ತಮ್ಮ ಪರಿವಾರದಲ್ಲಿ ತುಂಬ ಆಕ್ಟಿವ್ ಆಗಿರುತ್ತಿದ್ದರು. ಇವರೆಲ್ಲ ತಮ್ಮ ಕೆಲಸ ಮಾಡುತ್ತಿದ್ದರು, ಆದರೆ ಇವರು ತಮ್ಮ ಪತ್ನಿ ಮತ್ತು ಮಗುವನ್ನು ಯಾವತ್ತೂ ನೋಡಿರಲಿಲ್ಲ. ಎರಡೂ ಪರಿವಾರದವರಿಗೆ ಜೀನ್ ಅವರಿಗೆ ಮರಳಿ ದೃಷ್ಟಿ ಬರುವುದಿಲ್ಲ ಅಂತ ತಿಳಿದುಕೊಂಡಿದ್ದರು. ಆದರೆ ಒಂದು ದಿನ ಇವರ ಜೀವನ ಚಮತ್ಕಾರ ರೂಪದಲ್ಲಿ ಬದಲಾಯಿತು. ಇವರು ಟಿವಿನಲ್ಲಿ ಒಂದು ಶೋ ನೋಡಿದರು. ಇದರ ಹೆಸರು ಆಲ್ ಉಜ್ವಲ್ ರೇ ಶೋ ಆಗಿತ್ತು. ಈ ಶೋನಲ್ಲಿ ಒಬ್ಬ ಮಹಿಳೆ ಇದ್ದಳು. ಈಕೆ ತನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತಿದ್ದಳು. ಆದರೆ ಶೋನಲ್ಲಿ ತೋರಿಸಿದ್ದು, ಈ ಹುಡುಗಿ ತನ್ನ 10 ವರ್ಷಗಳಲ್ಲಿ ಮೊದಲ ಬಾರಿಗೆ ಏನೋ ಸ್ವಲ್ಪ ಕಂಡಿದ್ದಳು ಅಂತ. ಈಕೆಗೆ ಒಂದು ವಿಶೇಷವಾದ ಕೆನಡಿಯನ್ ಸ್ಪೆಕ್ಟ್ ಹಾಕಲಾಯಿತು. ಇದರ ಹೆಸರು ಸ್ಪೆಷಲ್ ಪಾಯಿಂಟ್ ಈ ಸೈಟ್. ಕ್ಯಾಮರಾದಲ್ಲಿ ತುಂಬ ಸ್ಪೆಷಲ್ ಆಗಿ ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಇದರಲ್ಲಿ ನಿಜವಾದ ಸಮಯದಲ್ಲಿ ನಡೆಯುವುದೆಲ್ಲ ಪ್ರತಿಯೊಬ್ಬರೂ ನೋಡಬಹುದಾಗಿದೆ. ಅದು ಕುರುಡರು ಕೂಡ ನೋಡಬಹುದು. ಇದನ್ನು ನೋಡಿದ ಕೂಡಲೇ ಅವರಿಗೆ ತುಂಬ ಖುಷಿಯಾಯಿತು. ಅದೇ ಕ್ಷಣ ಇವರು ಶೋದವರಿಗೆ ಕಾಂಟ್ಯಾಕ್ಟ್ ಮಾಡಿದರು. ಅದು ಇವರ ಪತ್ನಿಗೆ ಜಗತ್ತನ್ನು ನೋಡಲು ಅವಕಾಶ ನೀಡುವರು ಅನ್ನುವ ನಂಬಿಕೆಯಿಂದ. ಆಗಲೇ ಒಂದು ಚಮತ್ಕಾರವು ಕೂಡ ನಡೆಯಿತು. ಪೂರ್ತಿ ಪರಿವಾರದ ಜೊತೆ ಅವರನ್ನು ನ್ಯೂಯಾರ್ಕ್ಗೆ ಕರೆಸಿದರು. ಇವರೆಲ್ಲ ಸ್ಟುಡಿಯೋದಲ್ಲಿ ತನ್ನ ಪತ್ನಿಗೆ ಆ ಸ್ಪೆಕ್ಟ್ ಯಾವಾಗ ಹಾಕುತ್ತಾರೆ ಅಂತ ಕಾಯುತ್ತಿದ್ದರು. ಆದರೆ ಇವರಿಗೆ ಸ್ವಲ್ಪವೂ ಭಯವಿತ್ತು, ಅದು ಈ ಸ್ಪೆಕ್ಟ್ ಇವರ ಗಂಡನ ಮೇಲೆ ವರ್ಕ್ ಆಗುತ್ತೋ ಇಲ್ವೋ ಅಂತ. ಫೈನಲಿ ಜೀನ್ ಅವರಿಗೆ ಸ್ಪೆಕ್ಟ್ ಹಾಕಿದರು. ಎಲ್ಲಕ್ಕಿಂತ ಮೊದಲು ಜೀನ್ ಅವರು ತಮ್ಮ ಪತ್ನಿ ಮತ್ತು ತಮ್ಮ ಮಗುವನ್ನು ನೋಡಿದರು. ಇವರು ತುಂಬ ಸಮಯದ ತನಕ ಅವರನ್ನೇ ನೋಡುತ್ತಿದ್ದರು. ಆಗ ಇವರು ಹೇಳಿದ್ದು, ಯು ಆರ್ ಸೋ ಬ್ಯೂಟಿಫುಲ್ ಅಂತ. ಜೋಯ್ ಅವರ ಕಣ್ಣಲ್ಲಿ ನೀರು ತುಂಬಿದ್ದವು. ಜೀನ್ ಮಕ್ಕಳಂತೆ ತನ್ನ ಮಗುವನ್ನ ಕೂಡ ನೋಡುತ್ತಿದ್ದರು. ಆಗ ಅವರು ಏನನ್ನ ಮಿಸ್ ಮಾಡಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಕಳೆದ 16 ವರ್ಷಗಳಿಂದ ಎಲ್ಲ ಕತ್ತಲೆಯನ್ನು ನೋಡಿದ ಬಳಿಕ ಇವರು ಮೊದಲ ಬಾರಿಗೆ ಸ್ವಲ್ಪ ಚೆನ್ನಾಗಿ ನೋಡುತ್ತಿದ್ದರು. ಎಲ್ಲ ಜಗತ್ತು ಈಗ ಅವರಿಗೆ ನಿಜವಾದ ಬಣ್ಣಗಳಲ್ಲಿ ಕಾಣುತ್ತಿತ್ತು. ಜೀನ್ ಅವರ ತಂದೆ ತಾಯಿ ಕೂಡ ಅಲ್ಲಿಗೆ ಬಂದರು. ಆಗ ಶೋನಲ್ಲಿ ಒಂದು ಘೋಷಣೆ ಮಾಡಿದರು. ಅದು ಜೀನ್ ಅವರು ಇನ್ಸ್ಪೆಕ್ಟ್ ತಮ್ಮ ಜೊತೆ ತೆಗೆದುಕೊಂಡು ಹೋಗಬಹುದು ಅಂತ. ಈಗ ಜೀನ್ ಅವರು ಪ್ರತಿದಿನ ತನ್ನ ತಂದೆ ತಾಯಿ ಮತ್ತು ಹೆಂಡತಿ ಮಕ್ಕಳನ್ನು ನೋಡಬಹುದಾಗಿದೆ. ಸ್ನೇಹಿತರೆ, ರೋಗವು ಯಾರ ಶರೀರದಲ್ಲಿ ಯಾವಾಗ ಬರುತ್ತದೆ ಅಂತ ತಿಳಿಯುವುದಿಲ್ಲ. ಕೆಲವರನ್ನ ದೇವರು ಜನ್ಮದಿಂದಲೇ ಕತ್ತಲೆಯಲ್ಲಿ ಇಡುತ್ತಾನೆ. ಇಂತಹದೇ ಈ ಒಂದು ಕತೆ ಭಾರತದಲ್ಲಿರುವ ಅನಿತಾ ಮತ್ತು ಸೋನಿಯಾಳದ್ದಾಗಿದೆ. ಬಂಗಾಳದ ಚಿಕ್ಕ ಊರಿನಲ್ಲಿರುವ ಅನಿತಾ ಮತ್ತು ಸೋನಿಯಾ ತುಂಬ ಬಡತನದಲ್ಲಿ ಬದುಕುತ್ತಿದ್ದರು. ಇವರ ತಂದೆ ತಾಯಿ ತುಂಬ ಕಷ್ಟಪಟ್ಟು ಇವರನ್ನು ಬೆಳೆಸುತ್ತಿದ್ದರು. ಇವರ ತಂದೆ ಹೇಳಿದ್ದು, ಇವರ ಹತ್ತಿರ ಒಂದು ಮಗಳ ಚಿಕಿತ್ಸೆ ಮಾಡಲು ಕೂಡ ದುಡ್ಡು ಇರಲಿಲ್ಲ ಅಂತ. ಭಾರತದಲ್ಲಿರುವ ತುಂಬ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಅದು ನಮ್ಮ ಭಾರತದಲ್ಲಿ ಒಂದು ಮಿರಾಕಲ್ ಸರ್ಜರಿ ಮಾಡಲಾಗುತ್ತದೆ. ಇದರಿಂದ ಯಾವುದೇ ಮಗು ಕೇವಲ 15 ನಿಮಿಷಗಳಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆಯಬಹುದಾಗಿದೆ.
ಒಂದು ದಿನ ಡಾಕ್ಟರ್ಸ್ನ ಟೀಮ್ ಅನಿತಾ ಮತ್ತು ಸೋನಿಯಾಳನ್ನ ಅವರ ಪರಿವಾರದ ಜೊತೆ ಹಾಸ್ಪಿಟಲ್ಗೆ ಕರೆದೊಯ್ದರು. ಅಲ್ಲಿ ಡಾಕ್ಟರ್ಸ್ ತಿಳಿಸಿದ್ದು ಭಾರತದಲ್ಲಿ ಮಾಹಿತಿ ಎಲ್ಲರಿಗೂ ಬೇಗ ತಲುಪುವುದೇ ಇಲ್ಲ ಅಂತ. ಒಂದು ವೇಳೆ ಇವರಿಗೆ ಇದು ತಿಳಿಯದೇ ಹೋಗಿದ್ದರೆ ಅನಿತಾ ಮತ್ತು ಸೋನಿಯಾ ಶಾಶ್ವತವಾಗಿ ತಮ್ಮ ಜೀವನವೆಲ್ಲ ಕತ್ತಲೆಯಲ್ಲಿ ಕಳೆಯಬೇಕಾಗುತ್ತಿತ್ತು. ಮತ್ತು ತುಂಬ ಜನ ಕುರುಡು ಮಕ್ಕಳನ್ನು ಭಿಕ್ಷೆ ಬೇಡಲು ರೋಡ್ಗೆ ಬಿಡುತ್ತಾರೆ. ಸಾಮಾನ್ಯವಾಗಿ ನನ್ನ ಈ ಮಾತು ನಿಮ್ಮ ಮನಸ್ಸಿಗೆ ಮುಟ್ಟುತ್ತಿರಬಹುದು, ಆದರೆ ಭಾರತದ ನಿಜವಾದ ಸತ್ಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2020 ಈ ಸಂಸ್ಥೆಯು ಚಿಕ್ಕ ಮಕ್ಕಳನ್ನು ಕತ್ತಲೆಯ ಜಗತ್ತಿನಿಂದ ಹೊರತೆಗೆಯುವ ಕೆಲಸ ಮಾಡುತ್ತಿದೆ. ಇವರೇ ಸೋನಿಯಾ ಮತ್ತು ಅನಿತಾಳನ್ನು ಕರೆದರು ಮತ್ತು ಈ ಎರಡು ಮಕ್ಕಳ ಆಪರೇಷನ್ ನಡೆಸಿದರು. ಆಪರೇಷನ್ ಸಕ್ಸಸ್ ಕೂಡ ಆಯಿತು. ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಬಯಸುತ್ತಾರೆ, ಆದರೆ ಈ ಭವಿಷ್ಯ ತಮ್ಮ ಮಕ್ಕಳಿಗೆ ದೃಷ್ಟಿ ಇದ್ದರೆ ಸಾಧ್ಯವಾಗುತ್ತದೆ. ನಾನು ಜಗತ್ತಿನ ಬಗ್ಗೆ ಹೇಳುತ್ತಿಲ್ಲ, ನಾನು ಭಾರತದ ಬಗ್ಗೆ ಹೇಳುತ್ತಿದ್ದೇನೆ. ಇಲ್ಲಿ ಸಾಮಾನ್ಯವಾಗಿ 1.5 ಕೋಟಿ ಜನ ತಮ್ಮ ಕಣ್ಣುಗಳಿಲ್ಲದೆ ಕತ್ತಲೆಯನ್ನು ಬಿಟ್ಟು ಬೇರೆ ಏನು ನೋಡುವುದಿಲ್ಲ. ಈ ಜನರಿಗೆ ನಿಮ್ಮ ಅವಶ್ಯಕತೆ ಇದೆ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಾಗಿ ಎಲ್ಲರೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಾರ್ಟ್ 2ಗಾಗಿ ಕಾಮೆಂಟ್ ಹಾಕಿ. ಧನ್ಯವಾದಗಳು.